ನಮಸ್ಕಾರ. ಅನ್ನಪೂರ್ಣ ನರ್ಸರಿಯ ಸಂಪೂರ್ಣ ಕೃಷಿ ಎಪಿಸೋಡಿನಲ್ಲಿ ನಾನಿಂದು ಮಲಬಾರ್ ಚೆಸ್ಟ್ ನಟ್ ಟ್ರೀಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿದ್ದೇನೆ. ಸಂಪೂರ್ಣ ಕೃಷಿ ಎಪಿಸೋಡಿನಲ್ಲಿ ಹಲವಾರು ಗಿಡಗಳ ಬಗ್ಗೆ ಮಾಹಿತಿಯನ್ನು ಈಗಾಗಲೇ ನೀಡಿದ್ದೆವು. ಆದರೆ ಸ್ವಲ್ಪ ಸಮಯದ ಅಂತರದಿಂದ ನಿಮಗೆಲ್ಲ ಬೇಸರವಾಗಿದ್ದರೆ ಕ್ಷಮೆಯಿರಲಿ. ಇದೀಗ ಮಲಬಾರ್ ಚೆಸ್ಟ್ ನಟ್ ಟ್ರೀಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ನೀಡಲಿದ್ದೇವೆ. ಹತ್ತಿ ಮರದ ಕುಟುಂಬಕ್ಕೆ ಸೇರಿದ ಮಲಬಾರ್ ಚೆಸ್ಟ್ ನಟ್ ಟ್ರೀಯ ಬೊಟಾನಿಕಲ್ ನೇಮ್ ಪಚೀರಾ ಅಕ್ವಾಟಿಕಾ. ಎಲ್ಲಾ ರೀತಿಯ ಫಲವತ್ತಾದ ಮಣ್ಣಿನಲ್ಲಿ ಹಾಗೂ ಜೌಗು ಪ್ರದೇಶದಲ್ಲೂ ಕೂಡ ಬೆಳೆಯಬಹುದಾದ ಮಲಬಾರ್ ಚೆಸ್ಟ್ ನಟ್ ಟ್ರೀಗೆ ಫ್ರೆಂಚ್ ಪೀನಟ್, ಗ್ವಾಯ್ನಾ ಚೆಸ್ಟ್ನಟ್, ಸಾಬಾ ಟ್ರೀ, ಮನಿ ಟ್ರೀ ಹೀಗೆ ಹಲವಾರು ಹೆಸರುಗಳಿವೆ. ನೆಲದಲ್ಲಿ ಬೆಳೆಸಿದರೆ 50-60 ಅಡಿಗಳವರೆಗೂ ಬೆಳೆಯುತ್ತದೆ. ಹಾಗೆಯೇ ಇಂಡೋರ್ ಪ್ಲಾಂಟ್ ಆಗಿಯೂ ಕೂಡ ಬೆಳೆಸಬಹುದು. ಕಾಂಡವನ್ನು ಹೆಣೆದು ಅಲಂಕಾರಿಕ ಗಿಡವಾಗಿಯೂ ಬೆಳೆಸಬಹುದು. ಹಾಗೆಯೇ ಬೋನ್ಸಾಯ್ ಆಗಿ ಕೂಡ ಬೆಳೆಸಲು ಯೋಗ್ಯವಾಗಿದೆ ಈ ಮಲಬಾರ್ ಚೆಸ್ಟ್ ನಟ್ ಟ್ರೀ. ಫ್ರೆಂಚ್ ಪೀನಟ್ ಟ್ರೀಯನ್ನು ಬೀಜದಿಂದ ಅಥವಾ ಗೆಲ್ಲಿನಿಂದಲೂ ಕೂಡ ಸಸ್ಯಾಭಿವೃದ್ಧಿ ಮಾಡಬಹುದು. ಇದಿಲ್ಲಿ ನೋಡಿ, ಮಲಬಾರ್ ಚೆಸ್ಟ್ ನಟ್ ಟ್ರೀಯಲ್ಲಿ ಹೂವಿನ ಮೊಗ್ಗುಗಳು ಕಾಣಿಸ್ತಾ ಇದೆ. ಈ ತರ ಗೊಂಚಲು ಗೊಂಚಲಾಗಿ ಗಿಡಗಳಲ್ಲಿ ಹೂಗಳನ್ನು ಬಿಡ್ತಾ ಹೋಗ್ತದೆ. ಆಮೇಲೆ ಕಾಯಿಯಾಗುವ ಹಂತದಲ್ಲಿ ಈ ರೀತಿ ಕಾಣಿಸ್ತದೆ ನೋಡಿ. ಇದೀಗ ಕೇವಲ ಇನ್ನೊಂದು ವಾರದಲ್ಲಿ ಹಣ್ಣಾಗ್ತದೆ, ಅಂದರೆ ಓಪನ್ ಆಗ್ತದೆ. ಯಾವ ರೀತಿ ಅಂತ ತೋರಿಸ್ತೇನೆ ಈಗ ನೋಡಿ. ಆ ಕಾಯಿಯು ಬಲಿತು ಈ ರೀತಿಯಾಗಿ ಅದು ಉದುರಿ ಹೋಗಿದೆ ನೋಡಿ. ಇನ್ನು ಉಳಿದ ಪಾರ್ಟ್ ಮಾತ್ರ ಈ ರೀತಿ ಬಾಕಿಯಾಗಿದೆ. ಇದೀಗ ನೋಡಿ, ಇದರ ಹೊರಭಾಗ ಎಲ್ಲ ಬಿದ್ದು ಈ ರೀತಿಯಾಗಿ ಕಾಣಿಸ್ತಾ ಇದೆ ನಮಗೆ. ಹಾಗೇನೆ ಇದರ ಒಳಗೆ ಈ ರೀತಿಯ ಬೀಜಗಳು ನಮಗೆ ಹೆಕ್ಲಿಕ್ಕೆ ಸಿಗ್ತವೆ ನೋಡಿ. ಎಷ್ಟೊಂದು ಬೀಜಗಳಿದ್ದಾವೆ. ಮಲಬಾರ್ ಚೆಸ್ಟ್ ನಟ್ ಟ್ರೀಯ ಬೀಜಗಳನ್ನು ಹಾಗೆಯೇ ಸಿಪ್ಪೆ ಸುಲಿಯಬಹುದು, ಅಥವಾ 1-2 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿದರೆ ಸಿಪ್ಪೆ ತೆಗೆಯುವುದು ಬಲು ಸುಲಭ. ಹಾಗೆಯೇ ಈ ಸುಲಿದಂತಹ ಬೀಜಗಳನ್ನು ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿ ಹುರಿದರೆ ತಿನ್ನಲು ಬಹು ರುಚಿಕರ. ಚಿಗುರು ಮತ್ತು ಹೂವನ್ನು ತರಕಾರಿಯಂತೆ ಉಪಯೋಗಿಸಬಹುದು. ಹಾಗೆಯೇ ಬೀಜದ ಹುಡಿಯಿಂದ ಬ್ರೆಡ್ ಅನ್ನು ಕೂಡ ತಯಾರಿಸಬಹುದು. ಇದಲ್ಲದೆ ಬೀಜದ ಹುಡಿಯನ್ನು ಪಾನೀಯ ತಯಾರಿಕೆಯಲ್ಲೂ ಕೂಡ ಬಳಸಬಹುದು. ಸತ್ವಭರಿತ ಬೀಜಗಳು ಪ್ರೋಟೀನ್, ಆಯಿಲ್, ಫ್ಯಾಟ್, ಅಮಿನೋ ಆಸಿಡ್, ಫೈಬರ್ ಅನ್ನು ಹೊಂದಿದ್ದು ಆಂಟಿಆಕ್ಸಿಡೆಂಟ್ ಗುಣವನ್ನು ಹೊಂದಿದೆ. ಮಲಬಾರ್ ಚೆಸ್ಟ್ ನಟ್ ಟ್ರೀಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡಿದ್ರಲ್ವ ವೀಕ್ಷಕರೇ. ಹಾಗಿದ್ರೆ ತಡ ಯಾಕೆ, ನಿಮ್ಗೆ ಇಷ್ಟವಾಯ್ತಲ್ಲ, ಲೈಕ್ ಕೊಡಿ. ಹಾಗೇನೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಹಾಗೆ ಇತರರಿಗೂ ಶೇರ್ ಮಾಡಿ. ಇನ್ನೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾದ್ರೆ ಕೂಡಲೇ ಮಾಡಿ. ಧನ್ಯವಾದಗಳು.